ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕು ಅಂತೇಳಿ ಸಚಿವ ರಾಜಣ್ಣ ಒತ್ತಾಯವನ್ನು ಮಾಡಿದರು. ಮಾಜಿ ಸಂಸದ ಹಾಗೂ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಇದೀಗ ಆ ವಿಚಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಡಿ ಕೆ ಶಿಯನ್ನು ಟಾರ್ಗೆಟ್ ಮಾಡಬಹುದು ಎಂಬುದು ಭ್ರಮೆ. ಯಾರೂ ಕೂಡ ಡಿ ಕೆ ಶಿಯನ್ನು ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಡಿ ಕೆ ಶಿ ಅವರದ್ದೇ ಒಂದು ರೀತಿಯಾಗಿ ವ್ಯಕ್ತಿತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ತಿರುಗೇಟನ್ನು ಕೊಟ್ಟರು. ಡಿ ಕೆ ಶಿ ಬಗ್ಗೆ ಹೇಳಿಕೆ ನೀಡೋರು ಒಮ್ಮೆ ತಿರುಗಿ ನೋಡಲಿ, ಉತ್ತಮ ಆಡಳಿತವನ್ನು ಕೊಡಲಿ ಅಂಥೇಳಿ ಜನ ತೀರ್ಪು ಕೊಟ್ಟಿದ್ದಾರೆ. ಅದಾಗದಿದ್ದರೆ ಮತ್ತೊಮ್ಮೆ ಚುನಾವಣೆ ಹೋಗೋದು ಉತ್ತಮ ಅಂತ ಹೇಳೋ ಮೂಲಕ ರಾಜಣ್ಣ ಇನ್ನೊಮ್ಮೆ ಗೆದ್ದು ಬರಲಿ ನೋಡೋಣ ಅಂಥೇಳಿ ಸವಾಲನ್ನು ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡಬೇಕು ಎಂಬ ಚಂದ್ರಶೇಖರ ಸ್ವಾಮೀಜಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಲ್ಲ, ಅದರ ಬಗ್ಗೆ ಮಾತನಾಡಿದರು. ಚಂದ್ರಶೇಖರ ಸ್ವಾಮೀಜಿ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ರಷ್ಟೇ, ಸಿಎಂ ಸ್ಥಾನದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತೇಳಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೂ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರ ಭ್ರಮೆ. ಯಾರು ಟಾರ್ಗೆಟ್ ಮಾಡ್ತೀನಿ ಅನ್ನೋದೇನಾರ ಇದ್ರೆ ಅದು ಅವರವರ ಭ್ರಮೆ ಆಗ್ತದೆ. ಡಿ ಕೆ ಶಿವಕುಮಾರ್ ಅವರು ಅವರದೇದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹೋರಾಟದ ಬದುಕಿನ ಮುಖಾಂತರ ಸುಮಾರು 35 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ರಾಜ್ಯದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಲೀಡರ್ ಆಗ್ತೀನಿ ಅಂತ ಅಂದರೆ ಅದು ಅವರ ಭ್ರಮೆ ಆಗ ನೋಡಿ. ಅವರ ಅವಹೇಳನಕಾರಿ ಅವರ ಒಂದು ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡ್ತದೆ. ಸಮಾಜ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಸಮಾಜ ಅವರ ಹೇಳಿಕೆಗಳನ್ನು, ಪ್ರತಿಯೊಬ್ಬರ ಹೇಳಿಕೆಗಳನ್ನು ಗಮನಿಸ್ತಾ ಇದೆ. ತಿದ್ದುಕೊಳ್ಬೇಕಾದಂತೂ ಆಡಳಿತ ನಡೆಸ್ತಾ ಇರ್ತಕ್ಕಂಥವರ ಕರ್ತವ್ಯ. ಅದನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಪಕ್ಷ ಅದನ್ನು ತಿದ್ದುಕೊಂಡು ಸರಿಯಾದ ರೀತಿಯಲ್ಲಿ ನಡೀತದೆ. ನಮಗೆ ಮ್ಯಾಂಡೇಟ್ ಕೊಟ್ಟಿರೋದು ಒಳ್ಳೆಯ ಆಡಳಿತ ಕೊಡಿ ಅಂತೇಳಿ, ಅದನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾಯಿದೆ. ಸ್ವಾಮೀಜಿಗಳ ಒಂದು ಅಭಿಪ್ರಾಯ. ಸೊ ಅವರು ಕೆಂಪೇಗೌಡ ದಿನಾಚರಣೆ ಸಂಬಂಧ ನಡೆದಂಥ ಕಾರ್ಯಕ್ರಮದಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯವನ್ನು, ಸಮಾಜದ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ. ಸೊ ತೀರ್ಮಾನ ಮಾಡಬೇಕಾದಂಥದ್ದು ಪಕ್ಷದ ಹೈಕಮಾಂಡ್. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಸ್ಥಾನ ಖಾಲಿ ಇಲ್ಲ. ಸೊ ಖಾಲಿ ಆದಂಥ ಸಂದರ್ಭದಲ್ಲಿ ಚರ್ಚೆಗೆ ಬರ್ತೀವಲ್ಲ. 3 ಜನ ಅಲ್ಲ, ಸುಮಾರು 9-10 ಜನದ ಹೆಸರಿಗೆ ಆಲ್ರೆಡಿ ಹೇಳಿದ್ದೀನಿ. ಅವರೆಲ್ಲರೂ ಅರ್ಹರಿದ್ದಾರೆ, ಅವರೆಲ್ಲರನ್ನೂ ಮಾಡಬೇಕು ಅಂಥೇಳಿ ನಾನು ಒತ್ತಾಯ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕು ಅಂತೇಳಿ ಸಚಿವ ರಾಜಣ್ಣ ಒತ್ತಾಯವನ್ನು ಮಾಡಿದರು. ಮಾಜಿ ಸಂಸದ ಹಾಗೂ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಇದೀಗ ಆ ವಿಚಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಡಿ ಕೆ ಶಿಯನ್ನು ಟಾರ್ಗೆಟ್ ಮಾಡಬಹುದು ಎಂಬುದು ಭ್ರಮೆ. ಯಾರೂ ಕೂಡ ಡಿ ಕೆ ಶಿಯನ್ನು ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಡಿ ಕೆ ಶಿ ಅವರದ್ದೇ ಒಂದು ರೀತಿಯಾಗಿ ವ್ಯಕ್ತಿತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ತಿರುಗೇಟನ್ನು ಕೊಟ್ಟರು. ಡಿ ಕೆ ಶಿ ಬಗ್ಗೆ ಹೇಳಿಕೆ ನೀಡೋರು ಒಮ್ಮೆ ತಿರುಗಿ ನೋಡಲಿ, ಉತ್ತಮ ಆಡಳಿತವನ್ನು ಕೊಡಲಿ ಅಂಥೇಳಿ ಜನ ತೀರ್ಪು ಕೊಟ್ಟಿದ್ದಾರೆ. ಅದಾಗದಿದ್ದರೆ ಮತ್ತೊಮ್ಮೆ ಚುನಾವಣೆ ಹೋಗೋದು ಉತ್ತಮ ಅಂತ ಹೇಳೋ ಮೂಲಕ ರಾಜಣ್ಣ ಇನ್ನೊಮ್ಮೆ ಗೆದ್ದು ಬರಲಿ ನೋಡೋಣ ಅಂಥೇಳಿ ಸವಾಲನ್ನು ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡಬೇಕು ಎಂಬ ಚಂದ್ರಶೇಖರ ಸ್ವಾಮೀಜಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಲ್ಲ, ಅದರ ಬಗ್ಗೆ ಮಾತನಾಡಿದರು. ಚಂದ್ರಶೇಖರ ಸ್ವಾಮೀಜಿ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ರಷ್ಟೇ, ಸಿಎಂ ಸ್ಥಾನದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತೇಳಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೂ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರ ಭ್ರಮೆ. ಯಾರು ಟಾರ್ಗೆಟ್ ಮಾಡ್ತೀನಿ ಅನ್ನೋದೇನಾರ ಇದ್ರೆ ಅದು ಅವರವರ ಭ್ರಮೆ ಆಗ್ತದೆ. ಡಿ ಕೆ ಶಿವಕುಮಾರ್ ಅವರು ಅವರದೇದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹೋರಾಟದ ಬದುಕಿನ ಮುಖಾಂತರ ಸುಮಾರು 35 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ರಾಜ್ಯದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಲೀಡರ್ ಆಗ್ತೀನಿ ಅಂತ ಅಂದರೆ ಅದು ಅವರ ಭ್ರಮೆ ಆಗ ನೋಡಿ. ಅವರ ಅವಹೇಳನಕಾರಿ ಅವರ ಒಂದು ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡ್ತದೆ. ಸಮಾಜ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಸಮಾಜ ಅವರ ಹೇಳಿಕೆಗಳನ್ನು, ಪ್ರತಿಯೊಬ್ಬರ ಹೇಳಿಕೆಗಳನ್ನು ಗಮನಿಸ್ತಾ ಇದೆ. ತಿದ್ದುಕೊಳ್ಬೇಕಾದಂತೂ ಆಡಳಿತ ನಡೆಸ್ತಾ ಇರ್ತಕ್ಕಂಥವರ ಕರ್ತವ್ಯ. ಅದನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಪಕ್ಷ ಅದನ್ನು ತಿದ್ದುಕೊಂಡು ಸರಿಯಾದ ರೀತಿಯಲ್ಲಿ ನಡೀತದೆ. ನಮಗೆ ಮ್ಯಾಂಡೇಟ್ ಕೊಟ್ಟಿರೋದು ಒಳ್ಳೆಯ ಆಡಳಿತ ಕೊಡಿ ಅಂತೇಳಿ, ಅದನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾಯಿದೆ. ಸ್ವಾಮೀಜಿಗಳ ಒಂದು ಅಭಿಪ್ರಾಯ. ಸೊ ಅವರು ಕೆಂಪೇಗೌಡ ದಿನಾಚರಣೆ ಸಂಬಂಧ ನಡೆದಂಥ ಕಾರ್ಯಕ್ರಮದಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯವನ್ನು, ಸಮಾಜದ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ. ಸೊ ತೀರ್ಮಾನ ಮಾಡಬೇಕಾದಂಥದ್ದು ಪಕ್ಷದ ಹೈಕಮಾಂಡ್. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಸ್ಥಾನ ಖಾಲಿ ಇಲ್ಲ.
ಸೊ ಖಾಲಿ ಆದಂತ ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತೀವಲ್ಲ. ಮೂರು ಜನ ಅಲ್ಲ, ಸುಮಾರು 9-10 ಜನ ಜನರಿಗೆ ಆಲ್ರೆಡಿ ಹೇಳಿದೀನಿ, ಅವರೆಲ್ಲರೂ ಅರ್ಹರಿದ್ದಾರೆ, ಅವರೆಲ್ಲರನ್ನೂ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.